ದೇಶವೇ ತಿರುಗಿ ನೋಡುವ ಮಟ್ಟಕ್ಕೆ ಸಿಐಡಿ ಘಟಕ ಗುರುತಿಸಿಕೊಂಡಿದೆ. ರಾಜ್ಯದ ಸಿಐಡಿ ಸೈಬರ್ ತರಬೇತಿ ಕೇಂದ್ರ ದೇಶದಲ್ಲೇ ಉತ್ತಮ ತರಬೇತಿ ಕೇಂದ್ರ ಎನಿಸಿಕೊಂಡಿದೆ. ಸೇನೆಯ 3 ಪಡೆಗಳು, ಕೇರಳ ಪೊಲೀಸ್ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳ ಪೊಲೀಸ್ ಇಲಾಖೆಗಳು ಇಲ್ಲಿ ತರಬೇತಿ ಪಡೆಯಲು ಆಸಕ್ತಿ ತೋರಿಸುತ್ತಿವೆ. ರಾಜ್ಯದ ಸಿಐಡಿ ಸೈಬರ್ ತರಬೇತಿ ಕೇಂದ್ರ ದೇಶದಲ್ಲೇ ಉತ್ತಮ ತರಬೇತಿ ಕೇಂದ್ರ ಎನಿಸುತ್ತಿದ್ದು, ಸೇನೆಯ 3 ಪಡೆಗಳು, ಕೇರಳ ಪೊಲೀಸ್ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳ ಪೊಲೀಸ್ ಇಲಾಖೆಗಳು ಇಲ್ಲಿ ತರಬೇತಿ ಪಡೆಯಲು ಆಸಕ್ತಿ ತೋರಿಸುತ್ತಿವೆ. ಇತ್ತೀಚಿನ ದಿನಗಳಲ್ಲಿ ನಾಗರಿಕ ಸಮಾಜಕ್ಕೆ ಮಾರಕವಾಗಿರುವ ಡೀಪ್ ಫೇಕ್ ಮತ್ತು ಡಾರ್ಕ್ ವೆಬ್ ಆಧಾರಿತ ಅಪರಾಧ ಪ್ರಕರಣಗಳಿಗೆ ಟಕ್ಕರ್ ನೀಡಲು ಸಿದ್ಧತೆ ನಡೆಸುತ್ತಿರುವ ರಾಜ್ಯದ ಸಿಐಡಿ ಸೈಬರ್ ಕ್ರೈಂ ಮತ್ತೊಂದು ಹಿರಿಮೆಗೆ ಭಾಜನವಾಗುತ್ತಿದೆ. ಡೀಪ್ ಫೇಕ್ ಮತ್ತು ಡಾರ್ಕ್ ವೆಬ್ ಆಧಾರಿತ ಅಪರಾಧಗಳಿಗೆ ಕಡಿವಾಣ ಹಾಕಲು ಸಿಬ್ಬಂದಿಗಳಿಗೆ ಹೊಸ ತಂತ್ರಜ್ಞಾನಾಧಾರಿತ ತರಬೇತಿ ಕೌಶಲ್ಯ ಒದಗಿಸಲು ಸಿಐಡಿ ಸಜ್ಜಾಗಿದೆ. ಸೈಬರ್ ಸೆಕ್ಯೂರಿಟಿ, ಡಾಟಾ ಪ್ರೊಟೆಕ್ಷನ್ ಕುರಿತು ತರಬೇತಿ. ರಾಜ್ಯದ ಸಿಐಡಿ ಘಟಕ, ಇನ್ಫೋಸಿಸ್ ಹಾಗೂ ಡಾಟಾ ಸೆಕ್ಯೂರಿಟಿ ಸೈನ್ಸ್ ಆಫ್ ಇಂಡಿಯಾದ ಸಹಯೋಗದಲ್ಲಿ ನೀಡಲಾಗುವ ತರಬೇತಿಯನ್ನು ಈಗಾಗಲೇ ರಾಜ್ಯದ ಸಿಇಎನ್ ಠಾಣೆಗಳ ಪೊಲೀಸ್ ಸಿಬ್ಬಂದಿ ಮತ್ತಿತರ ಅಧಿಕಾರಿಗಳಿಗೆ ನೀಡಲಾಗುತ್ತಿದೆ. ಶೀಘ್ರದಲ್ಲೇ ಹಂತ ಹಂತವಾಗಿ ಕೇರಳ ಪೊಲೀಸ್, ಸೇನೆಯ ಪಡೆಗಳು ಮತ್ತಿತರ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗುತ್ತೆ. ಸೇನೆಯ ಪಡೆಗಳಿಗೆ ಪ್ರಮುಖವಾಗಿ ಸೈಬರ್ ಸೆಕ್ಯೂರಿಟಿ ಹಾಗೂ ಡಾಟಾ ಪ್ರೊಟೆಕ್ಷನ್ ಕುರಿತು ತರಬೇತಿ ನೀಡಲಾಗುತ್ತದೆ ಎಂದು ಸಿಐಡಿ ಪೊಲೀಸ್ ಮಹಾನಿರ್ದೇಶಕ ಎಂಎ ಸಲೀಂ ಮಾಹಿತಿ ನೀಡಿದ್ದಾರೆ. ಸೈಬರ್ ಕ್ರೈಂ ವಿರುದ್ಧ ತರಬೇತಿಗೆ ಸಿಐಡಿ ಸಜ್ಜು. ಸಿಐಡಿಯಲ್ಲಿ ಪ್ರತಿ ಸೈಬರ್ ಕ್ರೈಂ ವಿರುದ್ಧದ ಕೌಶಲ್ಯ ಅಭಿವೃದ್ಧಿಗೆ ತರಬೇತಿ ನೀಡಲಾಗುತ್ತಿದೆ. ಇಲ್ಲಿಯವರೆಗೂ 58 ನ್ಯಾಯಾಂಗ ಅಧಿಕಾರಿಗಳು, 31 ಸಿಇಎನ್ ಪೊಲೀಸ್ ಠಾಣೆ, 30 ನ್ಯಾಯಾಂಗ ಅಕಾಡೆಮಿ ಹಾಗೂ 975 ಶಿಕ್ಷಣ ಸಂಸ್ಥೆಗಳಿಗೆ ತರಬೇತಿ ನೀಡಲಾಗಿದೆ. ಇಷ್ಟೇ ಅಲ್ಲದೆ ಸೈಬರ್ ತನಿಖೆ ಕುರಿತ 3 ಕೈಪಿಡಿಗಳನ್ನು ರಾಜ್ಯದ ಸಿಐಡಿ ಪೊಲೀಸರ ತಂಡ ಬಿಡುಗಡೆ ಮಾಡಿದೆ. ಇನ್ನು 2 ಅತ್ಯಾಧುನಿಕ ಕೈಪಿಡಿಗಳನ್ನು ಸಿದ್ಧಗೊಳಿಸಿದ್ದು ಶೀಘ್ರದಲ್ಲೇ ಬಿಡುಗಡೆಗೊಳಿಸಲಿದೆ. ಸಿಐಡಿ ಬಿಡುಗಡೆ ಮಾಡಿರುವ ಕೈಪಿಡಿ ಸದ್ಯ ದೇಶದ ಹಲವು ಪೊಲೀಸ್ ಇಲಾಖೆಗಳಲ್ಲಿ ಸೈಬರ್ ಕ್ರೈಂ ಪತ್ತೆ ಕಾರ್ಯಕ್ಕೆ ನೆರವಾಗುವಂತೆ ಬಳಸಲಾಗುತ್ತಿದೆ. ಸಿಐಡಿ ಸೈಬರ್ ಕ್ರೈಂ ತರಬೇತಿ ಹೇಗಿರುತ್ತೆ ಗೊತ್ತಾ? ಪ್ರಮುಖವಾಗಿ ಸೈಬರ್ ಅಪರಾಧಗಳ ವಿರುದ್ಧ ಕೈಗೊಳ್ಳಬೇಕಾದ ಎಚ್ಚರಿಕೆ ಕ್ರಮಗಳು ಹಾಗೂ ಅಪರಾಧಗಳು ನಡೆದ ನಂತರದ ತನಿಖೆಯ ಹಂತಗಳ ಕುರಿತು ಚರ್ಚೆ ಹಾಗೂ ತರಬೇತಿ ನೀಡಲಾಗುತ್ತೆ. ದೇಶ ವಿದೇಶಗಳ ನುರಿತ ಸೈಬರ್ ಸೆಕ್ಯೂರಿಟಿ ತಜ್ಞರು ಈ ತರಬೇತಿ ಶಿಬಿರದಲ್ಲಿರುತ್ತಾರೆ. ಸೈಬರ್ ಅಪರಾಧ ಪ್ರಕರಣಗಳು ವರದಿಯಾದಾಗ ತನಿಖಾಧಿಕಾರಿ ಮೊದಲು ಕೈಗೊಳ್ಳಬೇಕಿರುವ ಅಗತ್ಯ ಕ್ರಮಗಳೇನು, ಠಾಣೆಗಳಲ್ಲಿ ವರದಿಯಾಗುತ್ತಿರುವ ಹೊಸ ಮಾದರಿಯ ಸೈಬರ್ ಪ್ರಕರಣಗಳು, ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ವರದಿಯಾಗುತ್ತಿರುವ ಪ್ರಕರಣಗಳು, ಅವುಗಳ ವಿರುದ್ಧದ ತನಿಖಾ ಹಂತಗಳು, ಹಣ ಅಥವಾ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ವರದಿಯಾಗುವ ಪ್ರಕರಣಗಳ ತನಿಖಾ ಕಾಲದಲ್ಲಿ ಎದುರಾಗುವ ಸವಾಲುಗಳ ಮತ್ತು ಅವುಗಳ ವಿರುದ್ಧ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ತಜ್ಞರಿಂದ ತರಬೇತಿ ಕೊಡಿಸಲಾಗುತ್ತೆ. ಡಾಟಾ ಕಳವು, ಹ್ಯಾಕಿಂಗ್ನಂತಹ ಪ್ರಕರಣಗಳ ತಡೆಯುವಿಕೆಯಲ್ಲಿ ಮುನ್ನೆಚ್ಚರಿಕೆ, ಬೃಹತ್ ಪ್ರಮಾಣದ ಡಾಟಾ ಸೋರಿಕೆಯಾಗದಂತೆ ವಹಿಸಬೇಕಾದ ಎಚ್ಚರಿಕೆ, ಬಳಸಬೇಕಿರುವ ಭದ್ರತಾ ಕ್ರಮಗಳು, ಅಗತ್ಯ ಸಾಫ್ಟ್ವೇರ್ಗಳ ಬಳಕೆಯ ಕುರಿತು ಹಂತ ಹಂತವಾಗಿ ವಿವರಣೆ ನೀಡಲಾಗುತ್ತೆ. ಹೊಸ ಮಾದರಿಯ ಡೀಪ್ ಫೇಕ್ನಂತಹ ಪ್ರಕರಣಗಳ ವಿರುದ್ಧ ಪರಿಣಾಮಕಾರಿಯಾಗಿ ಫ್ಯಾಕ್ಟ್ ಚೆಕ್ ಮತ್ತು ಅಂತಹ ವಂಚನೆಗೊಳಗಾಗದಂತೆ ಸಾರ್ವಜನಿಕರು ವಹಿಸಬೇಕಾದ ಎಚ್ಚರಿಕೆ ನೀಡಲು ಅಗತ್ಯವಿರುವ ಅಂಶಗಳನ್ನು ತರಬೇತಿಯಲ್ಲಿ ಕಲಿಸಲಾಗುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.